ದಲಿತರ ದನಿಯಾಗಿ ರಾಹುಲ್ ಗಾಂಧಿಯವರನ್ನು ಏನಾದರೂ ಮಾಡಿ ಪ್ರೊಜೆಕ್ಟ್ ಮಾಡಬೇಕು ದಲಿತ ಬಂಧು ಅನ್ನೋ ಯೋಜನೆಯನ್ನು ರೇವಂತ್ ರೆಡ್ಡಿ ಸರ್ಕಾರ ಸ್ಕ್ರ್ಯಾಪ್ ಮಾಡಿದೆ ಈ ಅಪ್ಲಿಕೇಶನ್ ಹಾಕಿ ಈಗಾಗಲೇ ಒಂದು ಇನ್ಸ್ಟಾಲ್ಮೆಂಟ್ ಸಾಲವನ್ನು ಪಡೆದವರಿಗೆ ಎರಡನೇ ಇನ್ಸ್ಟಾಲ್ಮೆಂಟ್ ಸಾಲನೇ ಸಿಗ್ತಾ ಇಲ್ಲ ಯಾವುದೇ ಒಂದೇ ಒಂದು ಮಾತು ಕೂಡ ಇಲ್ಲ ಇದು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷಕ್ಕಿರುವ ದಲಿತ ಕಾಳಜಿ ಜಿತ್ನಿ ಆಬಾದಿ ಉತ್ನಾ ಹಕ್ ಇದು ರಾಹುಲ್ ಗಾಂಧಿ ಆಗಾಗ ಹೇಳುವಂಥ ಮಾತು ಇವರು ದಲಿತರಿಗೆ ಯಾವ ರೀತಿಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಸಿ ಡಬ್ಲ್ಯೂ ಸಿ ಪಟ್ಟಿ ನೋಡಿದ್ರೆ ಗೊತ್ತಿಲ್ಲ ಇದನ್ನು ಢೋಂಗಿ ದಲಿತ ಪ್ರೀತಿ ಅಂತ ಕರೀತಲೇ ಇನ್ನೇನು ಹೇಳಿ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಾ ಇರ್ತಾರೆ ಜಾತಿ ಗಣತಿ ಮಾಡಬೇಕು ದೇಶದ ಶೇಕಡ ತೊಂಬತ್ತರಷ್ಟು ಜನಕ್ಕೆ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರಿಕೆನೇ ಇಲ್ಲ ಭಾಗಿದಾರಿಕೆನೇ ಇಲ್ಲ ಅವರು ಸಂಪೂರ್ಣವಾಗಿ ನಿರ್ಲಕ್ಷಿತರಾಗಿಬಿಟ್ಟಿದ್ದಾರೆ ದೇಶದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಅವ್ರಿಗೆ ತಲುಪ್ತಾನೆ ಇಲ್ಲ ಹಾಗಾಗಿ ಜಾತಿ ಗಣತಿ ಮುಖಾಂತರ ನಾನು ದಲಿತರ ಅಭಿವೃದ್ಧಿ ಮಾಡ್ತೇನೆ ದಮನಿತರ ಅಭಿವೃದ್ಧಿ ಮಾಡ್ತೇನೆ ಇದಕ್ಕೆ ಪೂರ್ವಕವಾಗಿ ವಿಚಿತ್ರವಾಗಿ ಮೊನ್ನೆ ತಾನೇ ಹೇಳಿದರು ಮಿಸ್ ಇಂಡಿಯಾ ಸ್ಪರ್ಧಿಗಳಲ್ಲಿ ಯಾರೂ ಒ ಬಿ ಸಿಗಳಿಲ್ಲ ಎಸ್ ಸಿಗಳಿಲ್ಲ ಆದಿವಾಸಿಗಳಿಲ್ಲ ಅಂತ ಅದೊಂದು ಸುಳ್ಳು ಅನ್ನೋದು ಆಮೇಲೆ ಸಾಬೀತು ಆಯಿತು ಕ್ರಿಕೆಟ್ನಲ್ಲಿ ಯಾರೂ ಈ ತೊಂಬತ್ತು ಪರ್ಸೆಂಟ್ ಜನ ಇಲ್ಲವೇ ಇಲ್ಲ ಈ ತೊಂಬತ್ತು ಪರ್ಸೆಂಟ್ ಜನದ ಪೈಕಿ ಬಾಲಿವುಡ್ನಲ್ಲಿ ಯಾರೂ ಇಲ್ಲವೇ ಇಲ್ಲ ಈ ರೀತಿ ವಿಚಿತ್ರ ವಿಚಿತ್ರವಾದಂತಹ ವಾದಗಳನ್ನು ಅವರು ಮಂಡಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸ್ಟ್ರಾಟಜಿ ಇದರಿಂದ ಸ್ಪಷ್ಟ ಆಗುತ್ತೆ ದಲಿತರ ದನಿಯಾಗಿ ರಾಹುಲ್ ಗಾಂಧಿಯವರನ್ನು ಏನಾದರೂ ಮಾಡಿ ಪ್ರೊಜೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನದ ಭಾಗವಾಗಿ ರಾಹುಲ್ ಗಾಂಧಿ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅವರು ಮಾತುಗಳನ್ನು ಅಷ್ಟೇ ಆಡ್ತಾ ಇದ್ದಾರೆ ಆದರೆ ಕೃತಿಯಲ್ಲಿ ಏನಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದೆ ಅಷ್ಟೇ ಒಂದು ವರದಿ ಬಂದಿದೆ ಏನು ಈ ಹಿಂದೆ ಜಾರಿಯಲ್ಲಿದ್ದಂತಹ ದಲಿತ ಬಂಧು ಅನ್ನೋ ಯೋಜನೆಯನ್ನು ಅಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಸ್ಕ್ರ್ಯಾಪ್ ಮಾಡಿದೆ ದಲಿತರ ಅಭಿವೃದ್ಧಿಗಾಗಿ ಹಿಂದಿನ ಬಿ ಆರ್ ಎಸ್ ಸರ್ಕಾರ ಆರಂಭಿಸಿದ್ದಂತಹ ಯೋಜನೆ ಇದು ದಲಿತರಿಗೆ ರಿಯಾಯಿತಿ ದರದಲ್ಲಿ ಸಾಲ ನೀಡುವಂತಹ ಒಂದು ಬಹಳ ಮುಖ್ಯವಾದಂತಹ ಯೋಜನೆ ಲಕ್ಷಗಟ್ಟಲೆ ಸಾಲ ನೀಡುವಂತಹ ಯೋಜನೆ ದಲಿತರ ಅಭಿವೃದ್ಧಿಗಾಗಿಯೇ ಅದು ಮೀಸಲಿದ್ದಂಥ ಯೋಜನೆ ಹೊಸ ಅಪ್ಲಿಕೇಶನ್ಗಳು ಯಾವೂ ಅಪ್ರೂವ್ ಆಗ್ತಾಯಿಲ್ಲ ಇಲ್ಲ ಹಳೆ ಅಪ್ಲಿಕೇಶನ್ಗಳು ಒಂದು ವರ್ಷದಿಂದ ಪೆಂಡಿಂಗ್ ಬಿದ್ದಿವೆ ಈ ಅಪ್ಲಿಕೇಶನ್ ಹಾಕಿ ಈಗಾಗಲೇ ಒಂದು ಇನ್ಸ್ಟಾಲ್ಮೆಂಟ್ ಸಾಲವನ್ನು ಪಡೆದವರಿಗೆ ಎರಡನೇ ಇನ್ಸ್ಟಾಲ್ಮೆಂಟ್ ಸಾಲವೇ ಇಲ್ಲ ಅವ್ರ ಪಾಪ ಬಿಸ್ನೆಸ್ಗೆ ಶುರು ಮಾಡಿದವರು ಅವ್ರು ಎಲ್ಲಿಗೆ ಹೋಗಬೇಕು ಸೊ ಇವರ ಮಾತು ಮತ್ತು ಕೃತಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ಉದಾಹರಣೆ ತೆಲಂಗಾಣದಲ್ಲಿ ಎಲೆಕ್ಷನ್ ಸಮಯದಲ್ಲಿ ಕಾಂಗ್ರೆಸ್ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು ತಾನು ಅಂಬೇಡ್ಕರ್ ದಲಿತ ಬಂಧು ಯೋಜನೆಯನ್ನು ಹೊಸದಾಗಿ ರೂಪಿಸ್ತೀನಿ ಅನ್ನುವಂಥ ಮಾತನ್ನು ಆಗಿನ ದಲಿತ ಬಂಧು ಯೋಜನೆಯನ್ನು ಪರಿಷ್ಕರಿಸಿ ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿ ನಾವು ದಲಿತರ ಅಭಿವೃದ್ಧಿಗೆ ಹೊಸ ಯೋಜನೆಯನ್ನು ರೂಪಿಸ್ತೀವಿ ಅಂತ ಆ ಬಗ್ಗೆನೂ ಕೂಡ ಇದುವರೆಗೆ ಚಕಾರ ಇಲ್ಲ ಯಾವುದೇ ಸಚಿವರು ಆ ಹೊಸ ಯೋಜನೆ ಏನಾಗ್ತಾ ಇದೆ ಸಿದ್ಧವಾಗ್ತಾ ಇದೆಯಾ ಇಲ್ಲವಾ ಹ್ಞೂ ಹ್ಞೂ ಯಾವುದೇ ಒಂದೇ ಒಂದು ಮಾತು ಕೂಡ ಇಲ್ಲ ಇದು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಪಕ್ಷಕ್ಕಿರುವ ದಲಿತ ಕಾಳಜಿ ಇದನ್ನು ಢೋಂಗಿ ದಲಿತ ಪ್ರೀತಿ ಅಂತ ಕರಿದಲೆ ಇನ್ನೇನು ಕರಿಬೇಕು ಹೇಳಿ ರಾಹುಲ್ ಗಾಂಧಿಯವರು ತಮ್ಮದೇ ಪಕ್ಷದ ಮುಖ್ಯಮಂತ್ರಿಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಹೀಗೊಂದು ಯೋಜನೆ ಇತ್ತು ಇದನ್ನು ಯಾಕೆ ನಿಲ್ಲಿಸಿದೆ ಅಂತ ಯಾಕೆ ಸೂಚನೆ ಕೊಡ್ತಾ ಇಲ್ಲ ಅದನ್ನು ಬೇಗ ಆರಂಭಿಸಿ ಅಂತ ಸೂಚನೆ ಯಾಕೆ ಕೊಡ್ತಾ ಇಲ್ಲ ತಮ್ಮ ಪಕ್ಷದಲ್ಲಿ ಏನಾದರೂ ಆಗಲಿ ದಲಿತರಿಗೆ ಅದರ ಬಗ್ಗೆ ರಾಹುಲ್ ಗಾಂಧಿಗೆ ಎಳ್ಳಷ್ಟು ಕಾಳಜಿ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ ಸರ್ಕಾರ ಆಯ್ತಪ್ಪ ಹೋಗಲಿ ಬೇಡ ಬಿಡಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂತ ಒಂದಿದೆ ಅದು ಸಂಪೂರ್ಣವಾಗಿ ರಾಜಕೀಯ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಆಗು ಹೋಗುಗಳನ್ನು ನೀತಿ ನಿರೂಪಣೆಗಳನ್ನು ಮಾಡುವಂಥ ಒಂದು ಹೈಯೆಸ್ಟ್ ಬಾಡಿ ಸಿ ಡಬ್ಲ್ಯೂ ಸಿ ಅಂತ ಕರಿತೀವಿ ಆ ಸಮಿತಿಯಲ್ಲಿ ಮೂವತ್ತೊಂಬತ್ತು ಜನ ಇದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪಿ ಚಿದಂಬರಂ ಅಶೋಕ್ ಮನು ಸಿಂಘ್ವಿ ಶಶಿ ತರೂರ್ ದಿಗ್ವಿಜಯ್ ಸಿಂಗ್ ಆನಂದ್ ಶರ್ಮಾ ಹೀಗೆ ದಿಗ್ಗಜರೆಲ್ಲ ಸೇರಿ ಒಂದು ಮೂವತ್ತೊಂಬತ್ತು ಜನದ ಕಾರ್ಯಕಾರಿ ಸಮಿತಿ ಇದೆ ತಮ್ಮದೇ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲಿ ರಾಹುಲ್ ಗಾಂಧಿಯವರು ಹೇಳಿದಾಗ ದೇಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಜನ ಅಭಿವೃದ್ಧಿಯಲ್ಲಿ ಪಾಲುದಾರಿಕೆ ಇಲ್ವಲ್ಲ ಆ ಶೇಕಡಾ ತೊಂಬತ್ತರಷ್ಟು ಜನಾಂಗಗಳ ಜಾತಿಗಳ ಪೈಕಿ ಸಿ ಡಬ್ಲ್ಯೂ ಸಿನಲ್ಲಿ ಎಷ್ಟು ಜನ ಇದ್ದಾರೆ ಸ್ವಾಮಿ ಮೂವತ್ತೊಂಬತ್ತು ಜನರ ಪೈಕಿ ಇಪ್ಪತ್ತು ಜನ ಜನರಲ್ ಕ್ಯಾಟಗರಿಯವರು ಅಂದರೆ ರಾಹುಲ್ ಗಾಂಧಿಯ ಹೇಳಿಕೆಯ ಪ್ರಕಾರ ಶೇಕಡಾ ಹತ್ತು ಜಾತಿಯವರು ಶೇಕಡ ಹತ್ತರಷ್ಟು ಜನನೇ ಇಡೀ ದೇಶವನ್ನು ಆಳ್ತಾ ಇದ್ದಾರೆ ಅಂತ ಅವಾಗವಾಗ ಹೇಳ್ತಾರಲ್ಲ ಆ ಶೇಕಡ ಹತ್ತು ಜನನೇ ಅವರ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿಯಲ್ಲೂ ಇರೋದು ಅವರದೇ ಸಾಮ್ರಾಜ್ಯ ಅವರದೇ ಕಾರ್ಯಭಾರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನಾನಾಗಲೇ ಹೇಳಿದಾಗೆ ಸಾಕಷ್ಟು ಹೆಸರುಗಳು ಮೂವತ್ತೊಂಬತ್ತರಲ್ಲಿ ಇಪ್ಪತ್ತು ಜನ ಅವರೇ ಆಯಿತಾ ಆಯ್ತು ದಲಿತರು ಎಷ್ಟು ಜನ ಇದ್ದಾರೆ ಸಿ ಡಬ್ಲ್ಯೂ ಸಿಯಲ್ಲಿ ದಲಿತರು ಇರುವಂಥದ್ದು ಕೇವಲ ಐದೇ ಜನ ಅದು ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮಾಜಿ ಸ್ಪೀಕರ್ ಮೀರಾ ಕುಮಾರ್ ಅವರನ್ನು ಒಳಗೊಂಡಂತೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರುವಂಥದ್ದು ದಲಿತರ್ತಾನೆ ಜಿತ್ನಿ ಆಬಾದಿ ಉತನ ಹಕ್ ಇದು ರಾಹುಲ್ ಗಾಂಧಿ ಆಗಾಗ ಹೇಳುವಂಥ ಮಾತು ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಅಧಿಕಾರ ಕೊಡಬೇಕು ಅಂದರೆ ಯಾವ ಜಾತಿಯ ಜನರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೋ ಆ ಜಾತಿಯ ಜನರಿಗೆ ಹೆಚ್ಚು ಅಧಿಕಾರ ಕೊಡಬೇಕು ಅನ್ನುವಂಥ ಮಾತನ್ನು ಸಿ ಡಬ್ಲ್ಯೂ ಸಿನಲ್ಲಿ ನೀವೇನು ಮಾಡಿದ್ದೀರಿ ಸ್ವಾಮಿ ಮೈನಾರಿಟಿ ಬಗ್ಗೆ ಮಾತಾಡ್ತೀರಿ ಜನರಲ್ ಕ್ಯಾಟಗರಿಗಿಂತಲೂ ಮೈನಾರಿಟಿ ಜಾಸ್ತಿ ಇದರ್ತಾನೆ ದೇಶದಲ್ಲಿ ಆದರೆ ಸಿ ಡಬ್ಲ್ಯೂ ಸಿಯಲ್ಲಿ ನೀವು ಕೊಟ್ಟಿರುವಂಥದ್ದು ಎಷ್ಟು ಮೈನಾರಿಟಿಗಳಿಗೆ ಐದೇ ಐದು ಜನಕ್ಕೆ ನೀವು ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಸಿಯಲ್ಲಿ ಸ್ಥಾನ ಕೊಟ್ಟಿದ್ದೀರಿ ಅಂದರೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಹಾಗೆ ಇವರು ತಮ್ಮ ಕಾಂಗ್ರೆಸ್ ಪಕ್ಷದ ಹೊರಗೆ ಬಂದುಬಿಟ್ಟು ದಲಿತರ ಪರವಾಗಿ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಇವರು ದಲಿತರಿಗೆ ಯಾವ ರೀತಿಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅನ್ನೋದು ಈ ಸಿ ಡಬ್ಲ್ಯೂ ಸಿ ಪಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ರಾಹುಲ್ ಗಾಂಧಿಯವರ ಮೊಸಳೆ ಕಣ್ಣೀರು ದಲಿತರನ್ನು ಉದ್ಧಾರ ಮಾಡೋದಿಲ್ಲ ಅನ್ನೋದು ಜನಕ್ಕೆ ಅರ್ಥ ಆಗದೇ ಇರೋ ಸಂಗತಿ ಏನಲ್ಲ ಅದು ಆಯಿತು ಇನ್ನು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾದ ಹಣವನ್ನು ಬೇರೆ ಯೋಜನೆಗಳಿಗೆ ಖಾಲಿ ಮಾಡಿಬಿಡ್ತು ಸಂವಿಧಾನಬದ್ಧವಾಗಿ ಸಂವಿಧಾನ ಹೇಳಿರೋ ಪ್ರಕಾರ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾದ ಹಣವನ್ನು ಎಸ್ ಸಿ ಎಸ್ ಟಿಗಳಿಗೆ ಅವರ ಅಭಿವೃದ್ಧಿಗೆ ಬಳಸಬೇಕು ಅಲ್ವಾ ಆದರೆ ನೀವೇನು ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರಿಗೆ ರಾಹುಲ್ ಗಾಂಧಿಯವರು ಹೇಳಲಿಕ್ಕಾಗಲ್ವಾ ದಲಿತರ ಹಣವನ್ನು ಯಾವ ಕಾರಣಕ್ಕೂ ಬೇರೆ ಯೋಜನೆಗಳಿಗೆ ಬಳಸಬೇಡಿ ಅಂತ ಹೇಳಲಿಕ್ಕಾಗಲ್ವಾ ಹೇಳಿಕಾಗುತ್ತೆ ಆದರೆ ಹೇಳಲ್ಲ ಯಾಕೆ ದಲಿತರ ಮೇಲೆ ಅವರದ್ದು ಬರೀ ಢೋಂಗಿ ಪ್ರೀತಿ ಇಂಥ ಢೋಂಗಿ ಪ್ರೀತಿಯನ್ನು ಪ್ರದರ್ಶನ ಮಾಡಿಕೊಂಡು ರಾಹುಲ್ ಗಾಂಧಿಯವರು ಇಡೀ ದೇಶದಾದ್ಯಂತ ತಾನು ದಲಿತರ ನಾಯಕ ಆಗಬೇಕು ಅಂತ ಹೊರಟಿದ್ದಾರೆ ನಾಯಕತ್ವ ಅನ್ನೋದು ಕೃತಿಯಲ್ಲಿ ಇರಬೇಕೆ ಹೊರತು ಮಾತಿನಲ್ಲ ಸೊ ರಾಹುಲ್ ಗಾಂಧಿಯವರು ತಾವು ಇನ್ನು ಮುಂದಾದರೂ ದಲಿತರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಏನಾಗಿದೆ ಸಿ ಡಬ್ಲ್ಯೂ ಸಿಯಲ್ಲಿ ಏನಾಗಿದೆ ಅದನ್ನು ಸರಿಪಡಿಸಿ ನಂತರ ದಲಿತರ ಬಗ್ಗೆ ಮಾತಾಡಲಿ ಅನ್ನೋದು ದೇಶದ ನಾಗರಿಕರ ನಿರೀಕ್ಷೆ